ನೈಸರ್ಗಿಕವಾಗಿ ವಯಸ್ಸಾದಂತೆ ಚರ್ಮ ಸುಕ್ಕುಗಟ್ಟುವುದು ಮತ್ತು ತೆಳ್ಳಗಾಗುವುದು ಸರ್ವೇ ಸಾಮಾನ್ಯ. ಇದಕ್ಕೆ ಪರಿಹಾರಗಳು ಮನೆಮದ್ದುಗಳು. ಅಲೋವೆರಾ, ಇದು ವಿಟ್ಯಾಮಿನ್ ಇ ಔಷಧಿಯಿಂದ ಸಮೃದ್ಧವಾಗಿದೆ. ಅಲೋವೆರಾ ಜೆಲ್ ಚರ್ಮದ ತೇವಾಂಶವನ್ನು ರಕ್ಷಿಸುತ್ತದೆ. ಚರ್ಮದ ಸಂರಕ್ಷಣೆಗೆ ಬೇಕಾದ ಕೊಲಾಜಿನ್ ಅನ್ನು ಇದು ಹೆಚ್ಚಿಸುತ್ತದೆ. ಅಲೋವೆರಾ ಸೂರ್ಯನ ಬೆಳಕಿನ ಕಿರಣಗಳಿಂದ ಚರ್ಮವನ್ನು ರಕ್ಷಿಸುತ್ತದೆ ಮತ್ತು ಸನ್ಬರ್ನ್ ಆಗುವುದನ್ನು ತಡೆಗಟ್ಟುತ್ತದೆ. ಬಾಳೆಹಣ್ಣು, ಬಾಳೆಹಣ್ಣಿನಲ್ಲಿರುವ ಪೊಟ್ಯಾಸಿಯಂ ಮತ್ತು ವಿಟ್ಯಾಮಿನ್ಗಳು ಮತ್ತು ತೈಲಗಳು ತ್ವಚೆಯ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ವಿಟ್ಯಾಮಿನ್ ಎ ಚರ್ಮದ ಕಲೆಗಳನ್ನು ಮಬ್ಬಾಗಿಸುವಲ್ಲಿ ಸಹಾಯ ಮಾಡುತ್ತದೆ. ಚರ್ಮವನ್ನು ಹೈಡ್ರೇಟ್ ಮಾಡುವುದು. ಕಣ್ಣುಗಳ ಸುತ್ತಲೂ ಕಪ್ಪಾದ ಭಾಗಕ್ಕೆ ಬಾಳೆಹಣ್ಣಿನ ಪೇಸ್ಟ್ ಮಾಡಿ ಮಾಸ್ಕ್ ರೀತಿ ಉಪಯೋಗಿಸುವುದರಿಂದ ಹಾನಿಯಾದ ಚರ್ಮವನ್ನು ಸುಧಾರಿಸಿ ವಯಸ್ಸಾದಂತೆ ಕಾಣುವುದನ್ನು ತಪ್ಪಿಸುತ್ತದೆ. ತೆಂಗಿನ ಎಣ್ಣೆ, ತೆಂಗಿನ ಎಣ್ಣೆಯನ್ನು ಹಚ್ಚುವುದರಿಂದ ಬಿಸಿಲಿನ ಕಿರಣಗಳಿಂದ ಚರ್ಮವನ್ನು ರಕ್ಷಿಸುವುದು ಜೊತೆಗೆ ಚರ್ಮಕ್ಕೆ ಮಾಯಿಶ್ಚರೈಸರ್ ಥರ ಕಾರ್ಯನಿರ್ವಹಿಸುತ್ತದೆ. ತೆಂಗಿನ ಎಣ್ಣೆಯನ್ನು ದಿನವೂ ಚರ್ಮಕ್ಕೆ ಹಚ್ಚಿ ಮಸಾಜ್ ಮಾಡುವುದರಿಂದ ನೈಸರ್ಗಿಕ ಕಾಂತಿಯನ್ನು ಮತ್ತು ಹೊಳಪನ್ನು ನೀಡುತ್ತದೆ. ಮೊಸರು ಪ್ರೋಬಯೋಟಿಕ್ಗಳನ್ನು ಹೊಂದಿದ್ದು ಇದನ್ನು ಹಚ್ಚುವುದರಿಂದ ಚರ್ಮದ ಸುಕ್ಕುಗಳು ಕಡಿಮೆಯಾಗುತ್ತವೆ. ಆಲಿವ್ ಎಣ್ಣೆ, ಈ ಎಣ್ಣೆಯು ಚರ್ಮದಲ್ಲಿನ ಕೊಲಾಜಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಜೊತೆಗೆ ಮಾಯಿಶ್ಚರೈಸರ್ನಂತೆ ಕಾರ್ಯನಿರ್ವಹಿಸುತ್ತದೆ. 2 ಟೀ ಚಮಚ ಆಲಿವ್ ಎಣ್ಣೆ ತೆಗೆದುಕೊಂಡು ಇದಕ್ಕೆ 1 ಮೊಟ್ಟೆಯನ್ನು ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ ಪೂರ್ತಿ ಒಣಗಿದ ನಂತರ ತೊಳೆಯಿರಿ. 1 ಮೊಟ್ಟೆಯ ಬಿಳಿ ಭಾಗವನ್ನು ಮಾತ್ರ ತೆಗೆದುಕೊಂಡು ಅದನ್ನು ಚೆನ್ನಾಗಿ ನೊರೆ ಬರುವಂತೆ ಮಾಡಿ ಮುಖದ ಮೇಲೆ ತೆಳುವಾಗಿ ಹಚ್ಚಿ ಒಣಗಿದ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ಇದರಿಂದ ಮುಖದ ಸುಕ್ಕುಗಳು ನಿವಾರಣೆ ಆಗುತ್ತವೆ. ಮೊಟ್ಟೆಯ ಬಿಳಿ ಭಾಗಕ್ಕೆ 1 ಟೀ ಚಮಚ ಹಾಲಿನ ಕೆನೆ ಸೇರಿಸಿ ಮುಖಕ್ಕೆ ಹಚ್ಚಿ 20 ನಿಮಿಷಗಳ ನಂತರ ತೊಳೆಯಿರಿ. ಮುಖ ಸುಕ್ಕಾಗುವುದನ್ನು ತಡೆಯುತ್ತದೆ. 1 ಟೀ ಚಮಚ ಜೇನುತುಪ್ಪ, 1/2 ಚಮಚ ಕ್ಯಾರೆಟ್ ರಸ, ಚಿಟಿಕೆ ಅಡಿಗೆ ಸೋಡಾ ಇವುಗಳ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ ನಂತರ ಮುಖ ತೊಳೆಯಿರಿ. ಸಿ ವಿಟ್ಯಾಮಿನ್, ಇದು ಚರ್ಮಕ್ಕೆ ಅತ್ಯಂತ ಅಗತ್ಯವಾದ ವಿಟ್ಯಾಮಿನ್ ಆಗಿದ್ದು ಕಿತ್ತಳೆ ಹಣ್ಣು, ಪಪ್ಪಾಯಿ ಹಣ್ಣುಗಳಲ್ಲಿ ಹೇರಳವಾಗಿ ಲಭ್ಯವಿರುತ್ತದೆ. ಇದು ಚರ್ಮದ ಕೊಲಾಜಿನ್ ಅನ್ನು ಹೆಚ್ಚಿಸುತ್ತದೆ, ಚರ್ಮದ ಉರಿಯೂತವನ್ನು ಇಂಪ್ಲಿಮೇಷನ್ ತಡೆಯುತ್ತದೆ. ದಿನಕ್ಕೆ ಕನಿಷ್ಠ 8-10 ಗ್ಲಾಸ್ ನೀರನ್ನು ಕುಡಿಯಿರಿ. ಇದರಿಂದ ಚರ್ಮವು ಆರೋಗ್ಯವಾಗಿಯೂ ಉತ್ತಮವಾಗಿಯೂ ಇರುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮತ್ತು ಶೇರ್ ಮಾಡಿ. ತುಂಬ ಧನ್ಯವಾದಗಳು.